ಹಾಯ್, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂಡಿದ್ವಿ. ನಾವು ಕೂಡ ಆರಾಮಿದ್ದೀವಿ. ಈಗ ಬ್ರಷ್ ಗ್ರಿಷ್ ಮಾಡ್ಕೊಂಡೆ, ಫ್ರೆಶ್ ಆಗಿ ಟೀಗೆ ಕುಡ್ಕೊಂಡೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತೊಂದು ಒಬ್ಬರ ಸ್ಪೆಷಲ್ ಪರ್ಸನ್ ನಿಮಗೆ ಮೀಟ್ ಮಾಡಿಸ್ತೀನಿ. ನನ್ನ ವ್ಲಾಗ್ಗಳಿಗೆ ಹಿಂಗೆ ಕಂಟಿನ್ಯೂ ಆಗಿರ್ರಿ. ಆಮೇಲೆ ಇವತ್ತು ಅವರು ಮಿಲ್ಟ್ರಿ ಸ್ಪೆಷಲ್ ಮಿಲ್ಟ್ರಿ ನಾನ್ ವೆಜ್ ಮಾಡ್ಲಿಕ್ಕತ್ತಾರೆ. ನಿಮಗೆ ಗೊತ್ತಿರುತ್ತೆ ಮಿಲ್ಟ್ರಿ ಒಳಗೆ ಏನೇನು ಹಾಕ್ತಾರೆ ಅಂತ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ಲಿಕ್ಕತ್ತಾರೆ. ನನಗೂ ಒಂದು ಕ್ಯೂರಿಯಾಸಿಟಿ ಅದ, ಹೆಂಗಿರುತ್ತೆ ಟೇಸ್ಟ್ ನೋಡಬೇಕು ಅಂಥೇಳಿ. ನಿಮಗೂ ಆ ಒಂದು ಕ್ಯೂರಿಯಾಸಿಟಿ ಇದ್ದರೆ ಈ ನನ್ನ ವ್ಲಾಗ್ ಒಳಗೆ ಹಿಂಗೆ ಇರಿ, ಆ ಒಂದು ಜಲಕ್ಕೆ ನೋಡ್ತೀರಿ ನೀವು ನಾನು ಹೋಗೋಣ ಹೆಂಗಂತೇಳಿ. ಎಸ್, ನಾ ಸ್ನಾನಾಗಿನ ಎಲ್ಲ ಮುಗಿಸ್ಕೊಂಡು ಬಂದೀನಿ ರೀ. ಇವಾಗ ಸ್ನಾನ ಆಯಿತು, ನಾಷ್ಟ ಆಯಿತು, ಕಸ ಪರಿಸಿ ಪೂಜೆ ಎಲ್ಲ ಆಯಿತು. ಇವಾಗ ನೆಕ್ಸ್ಟ್ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಬೇಕು. ನನ್ನ ಮಕ್ಕಳು ಬರ್ತಾರೆ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಆಮೇಲೆ ಇವತ್ತು ನಮ್ಮ ಮನೆಯೊಳಗೆ ಸ್ಪೆಷಲ್ಲಾಗಿ ಮಿಲ್ಟ್ರಿ ಸ್ಪೆಷಲ್ ನಾನ್ ವೆಜ್ ಮಾಡ್ಲಿಕ್ಕತ್ತೀವಿ. ಬಟ್ ಆ ನಾನ್ ವೆಜ್ ನಾನು ಮಾಡ್ಲಿಕ್ಕತ್ತಿಲ್ಲ, ನಮ್ಮ ಸೋಲ್ಜರ್ ಮಾಡ್ಲಿಕ್ಕತ್ತಾರೆ. ಅವ್ರು ಏನೇನೆಲ್ಲ ಹಾಕ್ತಾರೆ, ಏನೇನೆಲ್ಲ ಮಾಡ್ತಾರೆ, ಆಮೇಲೆ ನನಗೂ ಅದು ಒಂದು ಟೇಸ್ಟಿಂದು ಕ್ಯೂರಿಯಾಸಿಟಿ ಇದೆ ರೀ. ಆ ಕ್ಯೂರಿಯಾಸಿಟಿ ನಿಮಗೂ ಇದ್ರೆ ನನ್ನ ವ್ಲಾಗ್ ಒಳಗೆ ಹಿಂಗೆ ಕಂಟಿನ್ಯೂ ಆಗಿರಿ. ಆ ಒಂದು ಜಲಕ್ಕೆ ಹೆಂಗಿರುತ್ತಂತ ನೋಡ್ಕೊಂಡು ಬರೋಣಲ್ರಿ. ನಮ್ಮ ಸರ್ ನಾನ್ ವೆಜ್ ಮಾಡಲಿಕ್ಕೆ ಅಂದರೆ ಚಿಕನ್ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಳಕತ್ತಾರ ನೋಡ್ರಿ. ಇಲ್ಲಿ ಈರುಳ್ಳಿ ಎಲ್ಲ ಹೆಚ್ಚಲಿಕ್ಕತ್ತಾರೆ. ನಾನು ಸೈಡ್ ನಿಂತ್ಕೊಂಡು ವಿಡಿಯೋ ಮಾಡ್ಲಿಕ್ಕತ್ತಿದ್ದೆ. ಈರುಳ್ಳಿ ಆಮೇಲೆ ಟೊಮ್ಯಾಟೊ ಎಲ್ಲ ಹೆಚ್ಚಲಿಕ್ಕತ್ತಾರೆ. ನಾನು ಮಾಡ್ತೀನಿ ಇವತ್ತು ನಮ್ಮ ಸ್ಟೈಲ್ ಒಳಗೆ ಅಂಥೇಳಿ. ನಾನು ನೋಡೋಣ ಇವತ್ತು ರುಚಿ ಹೆಂಗಿರುತ್ತಂಥೇಳಿ ನಾನು ಶೂಟ್ ಮಾಡ್ಲಿಕ್ಕತ್ತಿದ್ದೆ. ಓಕೆ ರೀ ಅಂಥೇಳಿ ಆಯಿಲ್ ಹಾಕ್ಯಾರಿ ಬಾಳಿಗೆಗೆ. ಆಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಆಮೇಲೆ ಟೊಮ್ಯಾಟೊ ಸಖತ್ತಾಗಿರುತ್ತೆ ರೀ. ಅವರು ಮಾಡಿರೋಂಥ ಈ ಒಂದು ನಾನ್ ವೆಜ್ ಭಾಳ ಟೇಸ್ಟ್ ಇರುತ್ತೆ ರೀ. ನೀವು ಟೇಸ್ಟ್ ಮಾಡಿರಿ, ನಿಮಗೂ ಗೊತ್ತಾಗುತ್ತೆ ಈ ಥರ ಮಾಡಿ. ಆಮೇಲೆ ಉಪ್ಪು ಹಾಕಿ ಅದನ್ನು ಬಾಡಿಸ್ಕೊಂಡಾರಿ ಚಂದಿಗೆ. ಆಮೇಲೆ ಖಾರ ಅರ್ಶಿನ ಪುಡಿ ಎಲ್ಲ ಹಾಕಿ ಚಂದಿಂಗೆ ಅದನ್ನು, ಆಮೇಲೆ ಧನಿಯಾ ಪೌಡರು ಎಲ್ಲ ಹಾಕಿ ಚಂದಿಂಗೆ ಬಾಡಿಸ್ಕೊಳತ್ತಾರೆ ನೋಡಿರಿ. ಇಲ್ಲಿ ಅವರ ಒಂದು ಸ್ಪೆಷಲ್ ರೀ ಇದು. ಆಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಚಿಕನ್ ಅದಕ್ಕೆ ಹಾಕಿ ಚಂದಂಗೆ ಬಾಡಿಸ್ಕೊಳಕತ್ತಾರಿ ಎಲ್ಲನೂ ಎಣ್ಣೆ ಒಳಗೇ. ಭಾಳ ಟೇಸ್ಟ್ ಆಗುತ್ತೆ ಹಿಂಗೆಲ್ಲ ಮಾಡಿದರೆ. ನನಗೆ ವಿಡಿಯೋ ಮಾಡ್ಕೊತ ಮಾಡ್ಕೊತಾನೆ ಬಾಯಿಯೊಳಗೆ ನೀರು ಬರ್ಲಿಕ್ಕತ್ತಿದ್ವು ನೋಡ್ರಿ. ಇಲ್ಲಿ ಎಷ್ಟು ಚಂದಾಗಿದಲ್ರಿ, ಬಾಯಿಯೊಳಗಂತೂ ನೀರು ಬರ್ತಿರ್ತಾವೆ. ನಾವಂತೂ ಕಾಮನಾಗಿ ಮಾಡೇ ಮಾಡ್ತೀವಿ ರೀ ಹೆಣ್ಮಕ್ಳು, ಬಟ್ ಅವ್ರು ಮಾಡಿದ ಒಂದು ಬೇರೆನೇ ಇರುತ್ತಲ್ರಿ. ಗಂಡು ಮಕ್ಳು ಮಾಡಿದದು ಯಾವಾಗೂ ಒಂಥರ ಒಂದೊಂದು ಸರಿ ಮಾಡ್ತಿರ್ತಾರೆ, ಆದರೆ ಭಾಳ ಟೇಸ್ಟ್ ಅನಿಸಿರ್ತೈತಿ. ನಾವೇ ಡೈಲಿ ನಮ್ದು ಕೈಯೊಳಗಿಂದ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರ್ತೈತಿ ರೀ. ತಿಂದ ನಾವು ಎಷ್ಟು ಚಲೋತ್ತಾಗಿ ಮಾಡಿದ್ರೆ ನಮಗೆ ಇಷ್ಟ ಆಗ್ತಿರೋದಿಲ್ಲ. ಬೇರೆಯವರು ಏನೋ ಮಾಡಲಿ, ಅವ್ರು ಏನು ಹಾಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಂದರೂ ಅವ್ರ ಟೇಸ್ಟ್ ಅನಿಸ್ತಿರ್ತೈತಲ್ರಿ ನೋಡ್ರಿ. ಇಲ್ಲ ಸಖತ್ತಾಗಿ ಬಾಯೊಳಗಂತೂ ನೀರು ಬರ್ಲಿಕ್ಕತ್ತ, ನನಗೆ ಅಷ್ಟೊಂದು ಟೇಸ್ಟ್ ಆಗಿದೆ. ಹೌದಲ್ರಿ, ವಾವ್. ಸ್ವಲ್ಪ ನೀರು ಹಾಕಿದ್ರೆ ಮತ್ತೆ ಬಾಡಿಸಿಕ್ಕೆ ಇಟ್ಟಿದ್ದಾರೆ ಅವರು. ಸ್ವಲ್ಪ ನೀರು ಹಾಕಿದ್ರೆ ನೋಡ್ರಿ ಇಲ್ಲಿ ಹೆಂಗಾಗಿದೆ, ಘಮ್ ಅಂತ ಸ್ಮೆಲ್ ಬರ್ಲಿಕ್ಕತ್ತದ. ಯಾವ ಮಸಾಲ ಅದು ಜಾಸ್ತಿ ಏನೂ ಹಾಕಿಲ್ರಿ. ಮತ್ತು ಅವರ ಅವರ ಒಂದು ಸ್ಪೆಷಲ್ ನಾನ್ ವೆಜ್ ಚಿಕನ್ ನಾನ್ ವೆಜ್ ರೀ ಇದೆ. ಈ ಥರ ಅವರೆಲ್ಲ ಮಾಡ್ತಿರ್ತಾರೆ ಪಾರ್ಟಿ ಆದದ್ದು ಇದ್ದಾಗ. ಆಮೇಲೆ ಫೈನಲ್ಗಿಲ್ಲಿ ಒಂದು ಅರ್ಧ ಲಿಂಬೆಹಣ್ಣು ರಸ ಆಮೇಲೆ ಕೊತ್ತಂಬರಿ ಹಾಕ್ಯಾರ ನೋಡ್ರಿ. ಇಲ್ಲಿ ಹಾಕಿ ಅದನ್ನು ಚಂದಂಗೆ ಮತ್ತು ಹೊರಳಾಡ್ಸಾತಾರಿ ನೋಡ್ರಿ. ಇಲ್ಲಿ ನಾನೆಲ್ಲ ಹಿಂದಿನ ಎಲ್ಲ ವ್ಲಾಗ್ ಭಾಳ ಇಷ್ಟಪಟ್ಟಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಲ್ಲ ರೆಡಿ ಆಯ್ತು ರೀ, ಸಾಂಬಾರು ಮಾಡಿದ್ವಿ ಅದರ್ದು, ಆಮೇಲೆ ಸ್ವಲ್ಪ ಸುಕ್ಕ ಮಾಡಿದ್ವಿ. ಹಿಂಗೆ ನನ್ನ ವಿಡಿಯೋನ ಎಲ್ಲರೂ ಸಪೋರ್ಟ್ ಮಾಡಿರಿ, ನಿಮ್ಮ ಕನ್ನಡತಿಗೆ ಸಪೋರ್ಟ್ ಮಾಡಿರಿ. ಈ ನನ್ನ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಂತೆ ಒಂದು ಚಿಕ್ಕದಾಗಿ ಕಮೆಂಟ್ ಮಾಡಿದ್ರೆ ಮರೀಲಿಕ್ಕೆ ಹೋಗಬೇಡ್ರಿ. ನಮ್ಮದು ಚಿಕ್ಕ ಸಂಸಾರ, ಚಕ್ಕ ಸಂಸಾರ, ಪುಟ್ಟ ಸಂಸಾರ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ರೀ. ನಾವು ಕೆಳಗೆ ಕುಂತ್ಕೊಂಡು ಊಟ ಮಾಡ್ತೀವಿ, ಕೆಳಗೆ ಕುಂತ್ಕೊಂಡು ಉಂಡಷ್ಟು ಆನಂದ ಎಲ್ಲಿ ಸಿಗೋದಿಲ್ಲರಿ. ನಮಗಂತೂ ಡೈನಿಂಗ್ ಟೇಬಲ್ ಆವಿವದು ನಮ್ಮನೆಯೊಳಗೆ ಏನು ಇಲ್ಲರಿ. ಮತ್ತು ಇದೇ ರೀ ನಾವು ಕೆಳಗೆ ಕುಂತ್ಕೊಂಡು ಚಂದಂಗೆ ಆರಾಮಾಗಿ ಭರ್ಜರಿ ಇಷ್ಟೂರು ಕುಂತ್ಕೊಂಡು ಊಟ ಮಾಡ್ತೀವಿ. ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಸೇರು ಲೈಕು ಸಬ್ಸ್ಕ್ರೈಬ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ಮತ್ತು ನಿಮಗೆ ಮುಂದಿನ ವ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಜೈ ಹಿಂದ್.